ಸ್ನೇಹಿತರೆ ನಮಸ್ಕಾರ. ತಪೋಕ್ಷೇತ್ರ ಸಿದ್ಧಲಿಂಗೇಶ್ವರರ ಸನ್ನಿಧಿ ಕಗ್ಗೆರೆಯಲ್ಲಿ ದಂಡಿನ ಮಾರಮ್ಮ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ಸಹಸ್ರಾರು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಾಲಯದ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರ ಮಾಡಿದ್ರು. ಈ ಸಂಪೂರ್ಣ ವಿಡಿಯೋ ನೋಡೋದಕ್ಕಿಂತ ಮೊದಲು ಸ್ನೇಹಿತರೆ, ನೀವಿನ್ನೂ ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ಸಿದ್ಧಲಿಂಗೇಶ್ವರರ ತಪೋಕ್ಷೇತ್ರ ಕಗ್ಗೆರೆ, ಇಲ್ಲಿ ಹಲವಾರು ಋಷಿ ಮುನಿಗಳು ತಪಸ್ಸು ಮಾಡಿದ ಜಾಗ. ಅದರಂತೆ ಇಲ್ಲಿಗೆ ದಂಡಿನ ಮಾರಿಯಮ್ಮ ಎಂಬ ಗ್ರಾಮದೇವತೆ ಬಂದು ನೆಲೆಸಿದ್ದಾರೆ. ಈ ಗ್ರಾಮದೇವತೆ ಗ್ರಾಮವನ್ನು ಸಲಹುವುದರ ಜೊತೆಗೆ ಇಲ್ಲಿನ ಭಕ್ತರ ಕಷ್ಟಗಳಿಗೆ ಸ್ಪಂದಿಸುವಂತ ಮಹಾತಾಯಿಯಾಗಿದ್ದಾರೆ. ಗೌರಿ ಹಬ್ಬದ ಹಬ್ಬದಂದು ವಿಶೇಷವಾಗಿ ದಿವಸ ಶ್ರೀ ಗ್ರಾಮದೇವತೆ ಶ್ರೀ ದಂಡಿನ ಮಾರಮ್ಮ ದೇವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಮುಗಿದಿದ್ದು, ಸ್ವಾಮಿಯವರಿಗೆ ಅಮ್ಮನವರಿಗೆ ಅಭಿಷೇಕ ಮತ್ತು ಸ್ವಾಮಿಯವರ ಕಲಶದೊಂದಿಗೆ ಶ್ರೀ ಅಮ್ಮನವರನ್ನು ದೇವಸ್ಥಾನಕ್ಕೆ ಆಗಮಿಸಿದ್ದು, ಈಗ ಹೋಮ ಎಲ್ಲ ಮುಗಿದಿದೆ. ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಹೋಮ ಹವನ ಮಾಡುವುದರ ಜೊತೆಗೆ ಆ ತಾಯಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಹಲವಾರು ಭಕ್ತರು ಭಾಗವಹಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾದರು. ಕಳಸ ಕನ್ನಡಿ ಹಿಡಿದಂಥ ಭಕ್ತರು ದಂಡಿನ ಮಾರಮ್ಮನನ್ನು ಮೆರವಣಿಗೆ ಮಾಡಿದರು. ಜೊತೆಗೆ ಸುತ್ತಿನ ಹಲವಾರು ದೇವತೆಗಳನ್ನು ಕರೆ ತಂದು ಅವರಿಗೂ ಕೂಡ ವಿಜೃಂಭಣೆಯ ಉತ್ಸವ ನೆರವೇರಿಸಿದರು. ದಂಡಿನ ಮಾರಮ್ಮ ದೇವಿ ಇಲ್ಲಿ ಯುದ್ಧವನ್ನು ಮಾಡಲು ಹೋಗಬೇಕಾದ್ರೆ ಇಲ್ಲಿ ಕಾಲನ್ನು ಮುರಿದುಕೊಂಡು ನೆಲೆಗೊಂಡಂಥ ಸಮಯದಲ್ಲಿ ಇಲ್ಲೇ ದಂಡಿನ ಮಾರಮ್ಮ ದಂಡೆತ್ತಿ ಬಂದಂಥ ಸಮಯದಲ್ಲಿ ಇಲ್ಲಿ ದಂಡಿನ ಮಾರಮ್ಮಳಾಗಿ ಇಲ್ಲಿ ನೆಲೆಗೊಂಡಿರ್ತಾಳೆ. ಈ ಕ್ಷೇತ್ರದಲ್ಲಿ ಸಾವಿರಾರು ಜನ ಭಕ್ತಾದಿಗಳಿದ್ದು ಸುಮಾರು ಹಳ್ಳಿಗಳಿಂದ ಆದಿಶಕ್ತಿಯಾದಂಥ ಈ ತಾಯಿಯನ್ನು ನಂಬಿ ಸದ್ಭಕ್ತರು ಸಹ ಆಗಮಿಸಿದ್ದಾರೆ. ಹಾಗೆ ಬರುವಂಥ ಭಕ್ತರಿಗೆ ಸಕಲೈಶ್ವರ್ಯವನ್ನು ಕೊಡೋದ್ರ ಮುಖಾಂತರ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸೋದ್ರ ಮುಖಾಂತರ ಆದಿಶಕ್ತಿಯಾಗಿ ಗ್ರಾಮದೇವತೆಯಾಗಿ ಈ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದಾಳೆ. ತನ್ನದೇ ಆದ ಭಕ್ತ ಸಂಕುಲವನ್ನು ದಂಡಿನಮ್ಮ ತಾಯಿ ಹೊಂದಿದ್ದಾರೆ. ಅದಕ್ಕಾಗಿ ಅವರು ಬೇಡಿದ ವರವನ್ನು ಭಕ್ತರಿಗೆ ನೀಡುತ್ತಿದ್ದಾರೆ. ಕಗ್ಗೆರೆ ಗ್ರಾಮದ ಹಲವಾರು ಯುವಕರು ಸೇರಿ ಒಟ್ಟಾಗಿ ಈ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡುವಲ್ಲಿ ಯಶಸ್ವಿಯಾಗಿದ್ದು ಸೈ ಎನಿಸಿಕೊಂಡಿದ್ದಾರೆ. ಗ್ರಾಮದ ಯುವಕರು ಮಾಡಿರುವ ಈ ಕೆಲಸಕ್ಕೆ ಸಾರ್ವಜನಿಕರ ಮೆಚ್ಚುಗೆಗೆ ಜೊತೆಗೆ ಗ್ರಾಮಸ್ಥರು ಕೂಡ ಶಭಾಸ್ ಎಂದಿದ್ದಾರೆ. ಈ ದಿವಸ ಶ್ರೀ ಕ್ಷೇತ್ರದಲ್ಲಿ ಅಮ್ಮನವರು ನೆಲೆಗೊಂಡು ಸದ್ಭಕ್ತರಿಗೆ ಸಕಲೈಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾಳೆ ಅನ್ನೋ ನಂಬಿಕೆಯಿಂದ ಈ ದಿವಸ ಅಮ್ಮನವರನ್ನು ಅದ್ಧೂರಿಯಾಗಿ ಗೌರಿ ಹಬ್ಬದೊಂದಿಗೆ ನಾವು ಅಮ್ಮನವರನ್ನು ಪೂಜೆಯನ್ನು ಪುನಸ್ಕಾರವನ್ನು ಕೈಗೊಂಡಿದ್ದೇವೆ. ಹಾಗೆ ಅನ್ನದಾನ ಸಂತರ್ಪಣೆಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಈಗ ನಮ್ಮ ಸುತ್ತಮುತ್ತಲ ಎಲ್ಲ ದೇವರುಗಳು 9 ದೇವರುಗಳು ಸಹ ಆಗಮಿಸಲಿದ್ದಾವೆ. ಸುತ್ತಲಿನ 9 ದೇವತೆಗಳನ್ನು ಕರೆತಂದು ಗ್ರಾಮದಲ್ಲಿ ವಿಜೃಂಭಣೆಯ ಮೆರವಣಿಗೆ ಮಾಡಲಾಯಿತು. ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಈ ವಿಶೇಷ ಕಾರ್ಯಕ್ರಮದಿಂದ ದಂಡಿನಮ್ಮ ಸಂತೃಪ್ತಿ ಆಗಿದ್ದಾಳೆ ಎಂದು ಯುವಕರು ಸಂಭ್ರಮಿಸಿದ್ರು. ಸ್ನೇಹಿತರೆ, ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ.